ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ತಮ್ಮ ಅಧಿಕಾರದ ಅವಧಿಯಲ್ಲಿ ಪಟ್ಟಣದ ಉದ್ಯಾನವನಗಳ ಅಭಿವೃದ್ಧಿಗೆ ಹಾಗೂ ಪಟ್ಟಣದ ಕೆರೆಯ ಅಭಿವೃದ್ಧಿಗೆ ಪ್ರಥಮ ಆದ್ಯತೆ ನೀಡುವುದಾಗಿ ಪುರಸಭೆಯ ನೂತನ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಹೇಳಿದರು. ಇಲ್ಲಿ ಕುರ್ಚಿ ಆಗ್ಬೇಕಂತ ಕೇಳಿ ಮೊನ್ನೆ ಇದರ ಮೊನ್ನೆ ನಾಮಿನೇಟ್ ಸದಸ್ಯರಿಗೆ ಸನ್ಮಾನ ಮಾಡೋದು ಕರೆಸಿದ್ರು. ಅವಾಗ ಹೇಳಿದ್ರು ಅಂತ ಈ ಲೈಟಿನ ಬಗ್ಗೆ ಹೇಳಿದ್ರು. ಅವರ ಲೈಟ್ ಅವಾಗ ರಿಪೇರ್ ಮಾಡಿ ಹೋಗ್ಬಿಟ್ಟಿದ್ವಿ. ಈಗ ಲೈಟಿಂದು ಮತ್ತು ಕುರ್ಚಿದು ಆದಷ್ಟು ಬೇಗ ನಾವು ಮಾಡ್ತೀನಿ ಅಂತ ಹೇಳಿ ಇದು ಆಶ್ವಾಸನೆ ಕೊಡಿದ್ವಿ. ಮತ್ತು ಕೆರೆಯ ಅಭಿವೃದ್ಧಿ ಬಗ್ಗೆ ಹೇಳಿದ್ರು. ಕೆರೆಯ ಬಗ್ಗೆ ಬಹಳ ಗಂಟೆ ನೀವು ವಾರ್ಡ್ ಐತಪ್ಪ, ನಿನ್ನ ವಾರ್ಡ್ನಾಗ ಐತೆ ಅದು ಹ್ಯಾಂಗದಿ ನನ್ಗೆ ಹೇಳ್ತಾರ. ಅದ್ರ ಅಮೌಂಟ್ ಬಹಳ ಬೇಕಾಗಿತ್ತು ಅದು. ಈಗ ಶಾಸಕರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡುವಂತ ಕೇಳಿ ಈಗ ಮುಂದಿನ ಮೀಟಿಂಗ್ ಅಲ್ಲಿ ಅಜೆಂಡಾರ ಇಟ್ಕೊಂಡಿವತ್ತು. ಅದು ನಿಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನೀವು ನಾವು ಕೂಡಿ ಅದು ಕೆರೆಯ ಅಭಿವೃದ್ಧಿ ಹ್ಯಾಂಗ ಮಾಡೋದಂತ ಪ್ಲಾನ್ ಮಾಡಿ ಒಳ್ಳೆಯ ಅಭಿವೃದ್ಧಿ ಮಾಡುವಂತೇಳಿ ಇಲ್ಲಿ ಆಶ್ವಾಸನೆ ಕೊಡುತ್ತಾ ನಾನು ಎರಡು ಮಾತು ಜೈ ಕರ್ನಾಟಕ. ಅವರು ಪಟ್ಟಣದ ಹುಡ್ಕೋ ಬಡಾವಣೆಯಲ್ಲಿರುವ ಹಸಿರು ತೋರಣ ಬಡಾವಣೆಯಲ್ಲಿರುವ ಉದ್ಯಾನವನದಲ್ಲಿ ಪುರಸಭೆ ಅರಣ್ಯ ಇಲಾಖೆ ಹಾಗೂ ಹಸಿರು ತೋರಣ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಹೀ ಸೇವಾ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮುದ್ದೇಬಿಹಾಳ ಪಟ್ಟಣದ ಜೀವನಾಡಿಯಾಗಿರುವ ಕೆರೆಯ ಸ್ವಚ್ಛತೆ ಹಾಗೂ ಸೌಂದರ್ಯವನ್ನು ಹೆಚ್ಚಿಸಲು ತಾವು ಕ್ರಿಯಾ ಯೋಜನೆ ರೂಪಿಸುತ್ತಿದ್ದು ಇದಕ್ಕೆ ಶಾಸಕರು ಸಹ ಒಪ್ಪಿಗೆ ನೀಡುತ್ತಿದ್ದಾರೆ. ಹಸಿರು ತೋರಣ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರ ಸಲಹೆ ಪಡೆದು ಕೆರೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ಶರಣು ದೆಗಿನಾಳ್, ಪಟ್ಟಣದ ಸ್ವಚ್ಛತೆ ಬಗ್ಗೆ ಜನರು ಪ್ರಜ್ಞಾವಂತರಾಗಿ ಕೆಲಸ ಮಾಡಬೇಕು. ತ್ಯಾಜ್ಯ ಮುಕ್ತ ಪಟ್ಟಣ ಮಾಡಲು ಎಲ್ಲರೂ ಕೈಜೋಡಿಸಲು ಮನವಿಯನ್ನು ಮಾಡಿದರು. ವರ್ಷನ ನಾವು ಕೂಡ ಅದಕ್ಕೆ ಭರವಸೆ ಕೊಡ್ತೇವೆ, ಇದನ್ನ ಮಾಡೋಣ ಅಂತೇಳಿ. ನೀವು ಕೊಟ್ಟಂತ ಯಾವುದೇ ಒಂದು ಯೋಜನೆಗಳಾದ್ರೂ ಸಹಿತ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ನಾವೆಲ್ಲ ಇದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತ ಆಶಿಸ್ತೇನೆ. ಅದೇ ಈಗ 17ರಿಂದ 2ನೇ ತಾರೀಕಿನೊಳಗೆ ಸ್ವಚ್ಛತಾ ಆಂದೋಲನ ಒಂದು ಇದನ್ನ ಮಾಡಿದ್ದಾರೆ ಸಾಹೇಬ್ರು. ಮತ್ತು ಅದರ ಪ್ರಕಾರ ನಾವೆಲ್ಲ ಸ್ವಚ್ಛ ತ್ಯಾಜ್ಯ ಮುಕ್ತ ಭಾರತ ಆಗಬೇಕಾಗೈತಿ. ಏನು ಎಲ್ಲಿ ನಮ್ಮಲ್ಲೇನ ಐತಿ ಎಲ್ಲ ಹೊಲಸು ಮಾಡೋದು ಕ್ಲೀನ್ ಇಟ್ಕೊಳ್ಳೋದು ನಮ್ಮಲ್ಲೇನೈತಿ, ಅದನ್ನು ನಾವು ಅವೇರ್ನೆಸ್ ಮಾಡಿ ಎಲ್ಲರಿಗೂ ಅದರದ್ದು ತಿಳುವಳಿಕೆ ಕೊಡಬೇಕು. ಅದನ್ನು ನಾವು ನಿಮ್ಗೆ ಕೂಡ ಗೈ ಚೋಡಿಸ್ತೀವಿ ಅಂತ ನಾವು ನಿಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಮಾತನಾಡಿ, ನಾವು ನಡೆಯುವ ಮಾರ್ಗ ಮತ್ತು ಮನಸ್ಸುಗಳು ಒಳ್ಳೆಯದಾಗಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಮುದ್ದೇಬಿಹಾಳ ಪಟ್ಟಣದಲ್ಲಿ 64 ಉದ್ಯಾನವನಗಳನ್ನು ಗುರುತಿಸಲಾಗಿದೆ, ಅದಕ್ಕೆ ಗೆಜೆಟ್ ಸಹ ಆಗಿದೆ. ಮುದ್ದೇಬಿಹಾಳ ಪಟ್ಟಣವನ್ನು ಚಂಡೀಗಢ ಹಾಗೂ ಬಾಗಲಕೋಟೆ ಮಾದರಿಯಲ್ಲಿ ಯೋಜಿತ ನಗರವನ್ನಾಗಿ ರೂಪಿಸಲು ಎಲ್ಲರೂ ಕೆಲಸ ಮಾಡಬೇಕು. ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಉಳ್ಳ ಜನರು ನಮಗೆ ಬೇಕು. ವೇದಿಕೆಯ ಮೇಲೆ ಹೇಳುವುದೊಂದು, ವಾಸ್ತವದಲ್ಲಿ ಬೇರೆ ಮಾಡುವ ಜನರಿಂದ ಏನು ಸಾಧ್ಯವಿಲ್ಲ. ದೇಶ ಕಟ್ಟುವ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಎಂದರು. ಬೇಡ ಮನಿ ಮನೇನು ಒಬ್ಬ ವ್ಯಕ್ತಿ ಯಾವುದೇ ಕರ ನಮ್ಮ ಮನೆ ಸ್ವಚ್ಛ ಇಟ್ಕೊಂಡ್ರೆ ಮುಗಿತಲ್ರಿ, ಮುಂದಿನ ನಮ್ಮ ರೋಡ್ ಸ್ವಚ್ಛ ಇರೋದು. ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರೆ ನಮ್ಮ ರೋಡ್ ಸ್ವಚ್ಛ ಇತ್ತಂದ್ರೆ ನಮ್ಮ ಊರು ಸ್ವಚ್ಛ ಇರ್ತದೆ. ಮುದ್ದೇಬಿಹಾಳದ ಟೋಟಲ್ 64 ಗಾರ್ಡನ್ ಅದಾವ. ನಾನು ಬಂದಿಂದ ನಾನು ಸರ್ವೆ ಮಾಡ್ತಾ ಇದ್ದೀನಿ. ಈಗ ಒಂದು ಜಾಗಕ್ಕೆ ಅಲ್ಲೇ ಅಲ್ಲೇ ಹಾಕ್ತಾ ಇದೀವಿ ಬೋರ್ಡ್. ಇದು ಪುರಸಭೆ ಆಸ್ತಿ, ಇದು ಗಾರ್ಡನ್ ಜಾಗ, ಇದು ಮತ್ತೆ ಸಿ ಎ ಸೈಟ್ ಅಂತ ಹೇಳಿ ಬೋರ್ಡ್ ಹಾಕಿಸ್ತಾ ಇದೀವಿ. ನೀವೆಲ್ಲರೂ ಅಬ್ಸರ್ವ್ ಮಾಡಿರಬೇಕು. ಒಂದು 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 ಪ್ಲಾನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 65 ಗಾರ್ಡನ್ ನಾವು ಆಲ್ರೆಡಿ ಗೆಜೆಟ್ ಆಗಿದ್ದಾವೆ. ಆ 65 ಗಾರ್ಡನ್ ಒಳಗೆ ಹಾರ್ಟ್ ಆಫ್ ದ ಸಿಟಿ ಒಳಗೆ ಇದು ಒಂದು ಮೋಸ್ಟ್ ವಾಂಟೆಡ್. ಈ ಇದು ಯಾವತ್ತೂ ನಿಮ್ಮ ಕಡೆ ಐತತ್ತೆ ಉಳಿದದು, ಇಲ್ಲ ಅಂದ್ರೆ ಇದು ಏನಾರು ಆಗಿತ್ತು ಹುಡುಕೋದಾರು. ಮತ್ತು ಇಲ್ಲೆಲ್ಲ ಸುಸಜ್ಜಿತ ಎಲ್ಲ ಸುಸಂಸ್ಕೃತದವರು ಅದಿರಿ, ಪುಣ್ಯವಂತರು ಎದಿರಿ ಅಂತೇಳಿ ಇದೆಲ್ಲ ಎಲ್ಲಿ ಒತ್ತುವರಿ ಆಗಿಲ್ಲ. ಇದನ್ನು ನಾವು ಒಂದು ಪ್ಲಾನ್ ಮಾಡಿದ್ವಿ, ಉಳಿದ ಕಡೆ ಎಲ್ಲ ಕಡೆ ಆಗಿದಾವ. ಯಾಕೆ ನಾ ಹೇಳ್ತೀನಿ ಅಂದ್ರೆ ನಿಮ್ಮನ್ನ ನಮ್ಮದು ಇದಕ್ಕೆ ಏನು ಚಂಡೀಗಢ ಮಾದರಿ ಒಳಗೆ ಮಾಡ್ಬೇಕಂತೇಳಿ ಸಿಟಿ ಪ್ಲಾನ್. ಯಾಕಂದ್ರೆ ಈ ಬಾಗಲಕೋಟೆ ಸಿಟಿ ವಿದ್ಯಾನಗರ ಏನಿದೆ ಅಲ್ಲ, ನೀವು ನೋಡ್ರಿ ಪ್ಲಾನ್ಡ್ ಸಿಟಿ. ಅದು ಪ್ಲಾನ್ಡ್ ಸಿಟಿ ಮಾಡಿದ್ರೆ ಇವತ್ತು ಅದು ಆ ಸ್ವಚ್ಛ ನಗರ ವಿದ್ಯಾನಗರ ಅಂದ್ರೆ ಆಲ್ ಓವರ್ ಕರ್ನಾಟಕದಾಗಲ್ಲ, ಬಿಹಾರ ಚಂಡೀಗಢ ಬಿಟ್ಟರೆ ನೆಕ್ಸ್ಟ್ ನಮ್ದು ಬಾಗಲಕೋಟೆನೇ. ಹಂಗೆ ನಮ್ಮ ಊರಾಗೆ ಮಾಂತೇಶ್ ನಗರ ಇದೆ. ಮಾಂತೇಶ್ ನಗರಕ್ಕೆ 4 ಕಡೆ ರೋಡ್ ಇದೆ. ನೀವು ಯಾವ್ದಕ್ಕೆ ಇವತ್ತು ನೋಡ್ತೀನಿ ಸರ್ಟನ್ ಟೈಮ್ದಾಗ ಎಲ್ಲ ಕಡೆನು ಎಲ್ಲ ಅತಿಕ್ರಮಣ. ನಾವು ಸ್ವಚ್ಛಿತ್ತು, ನಮ್ಮ ಮನಸ್ಸು ಸ್ವಚ್ಛಿತ್ತು ಅಂದ್ರೆ ನಮ್ಮ ಮನಸ್ಸು ನಮ್ಮ ಮಾರ್ಗನೂ ಸ್ವಚ್ಛಿತ್ತು ಅಂದ್ರೆ ದಾರಿನೂ ಸ್ವಚ್ಛಿತ್ತು. ನಾವು ಮತ್ತೆ ಹೇಳೋದಾದರ್ಸೆ ತಿನ್ನೋದು ಬದ್ನೆಕಾಯಿ ಆದ್ರೆ ಊರು ಸ್ವಚ್ಛ ಆಗಲ್ಲ. ನಮ್ಮದು ಉದ್ದೇಶ ಒಂದು, ಮಾಡ್ತಾ ಇದೀವಿ ಅಂದ್ರೆ ಅದು ಮಾಡೋಣ. ಇದು ನಂದೊಬ್ಬಂದ ಜವಾಬ್ದಾರಿ ಅಲ್ಲ, ಇದಕ್ಕೆ ನನಗೆಷ್ಟು ಜವಾಬ್ದಾರಿ ಇದಲ್ಲ ಅಷ್ಟೇ ಜವಾಬ್ದಾರಿನೂ ನಾಗರಿಕರಿಗೈತಿ ಈ ಊರಲ್ಲಿ. ಕಾರ್ಯಕ್ರಮದಲ್ಲಿ ಪುರಸಭೆಯ ನೂತನ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಹಾಗೂ ಉಪಾಧ್ಯಕ್ಷೆ ಪ್ರೀತಿ ಶರಣು ದೆಗಿನಾಳ್ ಅವರನ್ನು ಸನ್ಮಾನಿಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತೋರಣ ಗೆಳೆಯರ ಬಳಗದ ಅಧ್ಯಕ್ಷ ಡಾಕ್ಟರ್ ವೀರೇಶ್ ಇಟಗಿ ಮಾತನಾಡಿದರು.
ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಾಮರಾಜ್ ಬಿರಾದರ್, ಪುರಸಭೆಯ ಮಾಜಿ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ, ಶ್ರೀಶೈಲ್ ಮರೋಳ್, ಮುತ್ತು ರಾಯ್ಗೊಂಡ್, ಹಸಿರು ತೋರಣ ಗೆಳೆಯರ ಬಳಗದ ಮಾಜಿ ಅಧ್ಯಕ್ಷರಾದ ಕೆಆರ್ ಕಾಮಟೆ, ನಾಗಭೂಷಣ್ ನಾವದಗಿ, ಅಶೋಕ್ ರೇವಡಿ, ಬಿಎಸ್ ಮೇಟಿ, ರವಿ ಗೂಳಿ, ರಾಜಶೇಖರ್ ಕಲ್ಯಾಣಮಠ್, ಕಾರ್ಯದರ್ಶಿ ಬಿಎಚ್ ಬಳಬಟ್ಟಿ, ಉಪಾಧ್ಯಕ್ಷ ಬಸವರಾಜ್ ಬಿಜೂರ್, ಸದಸ್ಯರಾದ ಮಲ್ಲಿಕಾರ್ಜುನ್ ಬಾಗೇವಾಡಿ, ಸುರೇಶ್ ಕಲಾಲ್, ಬಸವರಾಜ್ ಸಿದ್ರೆಡ್ಡಿ, ಬಿಎಂ ಪಲ್ಲೇದ್, ವೀರೇಶ್ ಹಂಪನಗೌಡ್ರ, ವಿಶ್ವನಾಥ್ ನಾಗ್ತಾನ್, ವಿಲಾಸರಾವ್ ದೇಶಪಾಂಡೆ, ಶರಣು ಹಿರೇಕುರುಬರ್, ಡಾಕ್ಟರ್ ವಿಜಯಕುಮಾರ್ ಗೂಳಿ, ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿಮಠ್, ಅಮರೇಶ್ ಐಹೊಳೆ, ಸೋಮಶೇಖರ್ ಚಿರಲ್ದಿನ್ನಿ, ಜಿಎಂ ಹುಲಗಣ್ಣಿ, ಕಿರಣ್ ಪಾಟೀಲ್, ಶಿವನ್ಗೌಡ ಪಾಟೀಲ್, ಸಿದ್ರಾಜ್ ಹೊಳಿ, ಎಂಎಸ್ ತಗ್ಗಿನಮಠ್, ವಿನಯ್ಕುಮಾರ್ ಹಿರೇಮಠ್, ಅರಣ್ಯ ಇಲಾಖೆ ಅಧಿಕಾರಿಗಳಾದ ಅಶೋಕ್ ಚವ್ಹಾಣ್, ರಾಜೇಂದ್ರ ಹುಣ್ಣೂರ್, ಅನಿಲ್ ಚವ್ಹಾಣ್, ಪುರಸಭೆಯ ಆರೋಗ್ಯಾಧಿಕಾರಿ ಮಹಾಂತೇಶ್ ಕಟ್ಟಿಮನಿ ಇದ್ದರು. ಪುರಸಭೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಇದ್ದರು. ಅಮರೇಶ್ ಕೆ ಗೂಳಿ ಸ್ವಾಗತಿಸಿದರು. ಸಂಚಾಲಕ ಮಹಾಬಲೇಶ್ವರ್ ಗಡೇದ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿರೂಪಿಸಿದರು. ಬಳಗದ ಕಾರ್ಯದರ್ಶಿ ಬಿಎಚ್ ಬಳಬಟ್ಟಿ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.